ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರವ ಪೂರಕ ಪರೀಕ್ಷೆಯನ್ನು ಯಾರ್ಯಾರು ಬರಿತಾ ಇದ್ದೀರಾ, ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಒಂದು ಪಾಯಿಂಟ್ ಅಂತ ಹೇಳಿದರೆ ಅದು ವಿಭಾಗ ಇಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು. ಸೊ ಇದು ನಿಮಗೆ ಪೂರಕ ಪರೀಕ್ಷೆ ಏನು ಬರಿತಾ ಇದ್ದೀರಾ ಎಕನಾಮಿಕ್ಸು, ನಿಮಗೆ ಇದು ಕೊನೆ ವೀಡಿಯೋ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಾನು ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ ತುಂಬಿ, ಎರಡು ಅಂಕದ ಪ್ರಶ್ನೆಗಳು, ನಾಲ್ಕು ಅಂಕದ ಪ್ರಶ್ನೆಗಳು, ಆರು ಅಂಕದ ಪ್ರಶ್ನೆಗಳು ಎಲ್ಲವನ್ನು ಕೂಡ ನೆಕ್ಸ್ಟ್ ಬರುವಂತಹ ಎಕ್ಸಾಮಿಗೆ ಯಾವುದಾದ್ರು ಓದ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಇದು ಕೊನೆ ವೀಡಿಯೋ. ನೆಕ್ಸ್ಟು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಪೂರಕ ಪರೀಕ್ಷೆಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಭಾಗ ಇಯಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಒಂದು ಇದು, ಇದ್ರ ಜೊತೆಗೆ ಇನ್ನುಳಿದ ಯಾವ ಪ್ರಶ್ನೆಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ನಾ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಹೇಳಿಕೊಂಡು ಈ ಪ್ರತಿಯೊಂದು ವಿಡಿಯೋನು ಕೂಡ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ವಿಡಿಯೋನ ಮಾಡಿದ್ದೀನಿ. ಟೈಮ್ ಇದ್ದಲ್ಲಿ ಅದನ್ನು ನೀವು ವಾಚ್ ಮಾಡಬಹುದು ಮಕ್ಕಳೇ. ಸೊ ಬಹುಮುಖ್ಯ ಪ್ರಶ್ನೆ ಒಂದು, ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ರೂಪಾಯಿ 5 ಮತ್ತು ಮಾವಿನ ಹಣ್ಣಿನ ಬೆಲೆ ರೂಪಾಯಿ 10 ಆಗಿದ್ದು ಅನುಭೋಗಿಯ ಆದಾಯ ರೂಪಾಯಿ 40 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಕೇಳಿ 5 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಒಂದೊಂದೇ ಲೈನು ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ 5 ಅಂಕ ಬಂದೋಗುತ್ತೆ. ಫಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣುಗಳನ್ನು ಅನುಭೋಗಿಸಬಹುದು? ಒಂದು ತಿಳ್ಕೊಳ್ಳಿ, ಅವಳ ಸಂಪೂರ್ಣ ಆದಾಯ ಎಷ್ಟು? 40 ರೂಪಾಯಿ. ಇಲ್ಲಿ ಯಾವ ಹಣ್ಣು ಅಂತ ಕೇಳಿದರೆ ಬಾಳೆಹಣ್ಣು. ಬಾಳೆಹಣ್ಣಿನ ಬೆಲೆ ಎಷ್ಟು? 5 ರೂಪಾಯಿ ಅಂತ ಹೇಳಿದರೆ ಸಂಪೂರ್ಣ ಆದಾಯ 40, ಬಾಳೆಹಣ್ಣಿನ ಬೆಲೆ 5, ಅಂದರೆ 40 ರೂಪಾಯಿಗೆ ಎಷ್ಟು ಬಾಳೆಹಣ್ಣನ್ನು ನಾವು ಕೊಂಡುಕೊಳ್ಳಬಹುದು? 40/5 ಮಾಡಿ 8 ಬಾಳೆಹಣ್ಣು ಸಿಗುತ್ತೆ. 8 ಬೈ ಮಾಡಿದಾಗ 8 ಸಿಗುತ್ತೆ. ಸೊ ಆನ್ಸರು ಒಂದಕ್ಕೆ 8 ಬಾಳೆಹಣ್ಣು, ಅಷ್ಟೇ ಮುಗೀತು. ನೀವು ಡೀಟೇಲ್ ಆಗಿ ಬರೆಯೋದಾದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 8 ಬಾಳೆಹಣ್ಣುಗಳನ್ನು ಅನುಭೋಗಿಸಬಹುದು ಅಂತ ಬರೀಬಹುದು. ನೆಕ್ಸ್ಟು ಬಿ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು ಅಂತ ಕೇಳಿದರೆ ಸಂಪೂರ್ಣ ಆದಾಯ ಎಷ್ಟು? 40. ಮಾವಿನ ಹಣ್ಣಿನ ಬೆಲೆ ಎಷ್ಟು? 10. 40 ರೂಪಾಯಿ ಆದಾಯ ಇನ್ಕಮ್ ಇದೆ. ಒಂದು ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಆದರೆ ಎಷ್ಟು ಮಾವಿನ ಹಣ್ಣನ್ನು ಕೊಂಡ್ಕೊಳ್ಬಹುದು? 40/10 ಮಾಡಿದಾಗ 4 ಮಾವಿನ ಹಣ್ಣು ಸಿಗುತ್ತೆ. ಆನ್ಸರ್ನ 4 ಮಾವಿನ ಹಣ್ಣು ಕರೆಕ್ಟಾಗಿ ಬರಿಬೇಕು. ಬಿಗೆ 4 ಮಾವಿನ ಹಣ್ಣು ಅಂತ ಬರಿಬೇಕು. ಇಲ್ಲ ಅಂತ ಹೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 4 ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು ಅಂತ ಬರಿಬಹುದು. ಸೊ ಆನ್ಸರ್ನ ನೋಡಿ ಈ ರೀತಿಯಾಗಿ ಬರಿಬಹುದು. 1/8 ಬಾಳೆಹಣ್ಣು, 2/4 ಮಾವಿನ ಹಣ್ಣು, ಈ ರೀತಿ ಬರಿಬಹುದು. ನೆಕ್ಸ್ಟು ಮೂರನೇ ಪ್ರಶ್ನೆ ಏನು ಕೇಳಿದ್ದಾರೆ, ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಕೇಳಿದರೆ ಆನ್ಸರು ಕೆಳಮುಖ ಇಳಿಜಾರು ಆಗಿದೆ ಅಂತ ಬರಿಬೇಕು. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ? ಸಮನಾಗಿದೆ ಅಂತ ಬರಿಬೇಕು. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಕೊಡಬೇಕು. ಹೌದು, ಯಾಕಂತ ಹೇಳಿದ್ರೆ ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ, 40 ರೂಪಾಯಿಗೆ 8 ಬಾಳೆಹಣ್ಣು ಬರೋದು. ನೀವೇನಾದರೂ 9 ಬಾಳೆಹಣ್ಣು ಬೇಕು ಅಂತ ಹೇಳಿದ್ರೆ ಒಂದು ಮಾವಿನ ಹಣ್ಣನ್ನು ಕಡಿಮೆ ಮಾಡಬೇಕಾಗುತ್ತೆ ಅಲ್ವಾ? ಹಾಗಾಗಿ ಹೌದು ಅಂತ ಬರಿಬೇಕು, ಸರಿ ಇದೆ ಅಂತ ಬರಿಬೇಕು. ನಿಮಗೆ ಈ ಪ್ರಶ್ನೆಯಲ್ಲಿ ಎಕ್ಸಾಮಲ್ಲಿ ಇನ್ನೇನು ಚೇಂಜಸ್ ಮಾಡೋದಿಲ್ಲ. ಇಲ್ಲಿದೆಯಲ್ಲ ಸಿ ಡಿ ಇ, ಈ ಮೂರು ಪ್ರಶ್ನೆಗಳು ಕೂಡ ಇದು ಏನಿದೆ ಕ್ವಶನ್ನು ಹೀಗೆ ಇರುತ್ತೆ, ಆನ್ಸರು ಹೀಗೆ ಇರುತ್ತೆ. ಎ ಬಿ ಚೇಂಜ್ ಆಗ್ಬೋದು. ಏನು ಚೇಂಜ್ ಆಗ್ಬೋದು? ಇಲ್ಲಿ ಅನುಭೋಗಿಯ ಆದಾಯ 40 ಇರೋಲಿ, 20, 80, 60 ಇದು ಚೇಂಜ್ ಮಾಡ್ಬೋದು. ಬಾಳೆಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಬೆಲೆಯನ್ನು ಚೇಂಜ್ ಮಾಡ್ಬೋದು. ಸೊ ಅವಾಗ ನೀವು ನೆನ್ಪಿಟ್ಕೊಳ್ಳಿ, ಬಾಳೆಹಣ್ಣು ಕೇಳಿದಾಗ 40/5 ಹಾಕಬೇಕು, 60 ಇದ್ದರೆ 60/5 ಹಾಕಿ, ಅಥವಾ ಬಾಳೆಹಣ್ಣಿನ ಬೆಲೆ 10 ರೂಪಾಯಿ ಇದ್ದರೆ 60/10 ಹಾಕಿ, ಅವರೇನು ಕೊಟ್ಟಿರ್ತಾರೆ ಆ ಬೆಲೆಯನ್ನು ಹಾಕಿದರೆ ಆಯಿತು. ಇದು ಬಿಟ್ಟು ಮತ್ತಿನ್ನೇನು ಚೇಂಜಸ್ ಬರಲ್ಲ ಮಕ್ಕಳು, ಓಕೆನಾ? ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ತುಂಬ ಈಸಿ ಇದು. ನೀವು ಈ ಒಂದು ಕಾನ್ಸೆಪ್ಟನ್ನ ವೀಡಿಯೋದಲ್ಲೇ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಹೋಗಬಾರ್ದು ಅಂತ ಹೇಳಿದ್ರೆ ಈ ಒಂದು 5-6 ನಿಮಿಷ ಬೇಕು ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಹೇಗೆ ನೀವು ಕಾಣೆಯಾದ ಉತ್ಪನ್ನಗಳನ್ನ ತುಂಬಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ದಯವಿಟ್ಟು ವಾಚ್ ಮಾಡಿ. ಕಾರಣ ಏನು ಅಂದರೆ 5 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ 3 ಕ್ವಶನ್ ಕೊಟ್ಟಿರ್ತಾರೆ, ನೀವು 2 ಅಟೆಂಡ್ ಮಾಡಬೇಕು. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಯಾವುದಾದರೂ 5 ದೇಶಗಳನ್ನು ಮತ್ತು ಅವುಗಳ ಕರೆನ್ಸಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದಾರಲ್ವಾ? ಸೊ ಆನ್ಸರ್ನ ಕರೆಕ್ಟಾಗಿ ಒಂದ್ಸಲ ನೋಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ನು ದೇಶಗಳು ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ಯಾವ್ಯಾವ ದೇಶಕ್ಕೆ ಏನೇನು ಕರೆನ್ಸಿ ಅನ್ನೋದನ್ನು ನೋಡ್ಕೊಳ್ಳಿ. ನಿಮಗೆ ಯಾವುದಾಗುತ್ತೋ ಅದು 5 ನೀವು ಬರಿಬಹುದು. USA ಡಾಲರ್, ಅಮೇರಿಕನ್ ಡಾಲರ್, UK ಪೌಂಡ್ ಸ್ಟರ್ಲಿಂಗ್, ಜರ್ಮನಿ ಯೂರೋ, ಜಪಾನ್ ಯೆನ್, ಚೈನಾ ಯಾನ್, ಅರ್ಜೆಂಟೈನಾ ಪೆಸೋ, UAE ದಿರ್ರಾಮ್, ರಷ್ಯಾ ರೋಬೆಲ್, ಬಾಂಗ್ಲಾದೇಶ ಟಾಕಾ, ಇಂಗ್ಲೆಂಡ್ ಪೌಂಡ್.
ನೆಕ್ಸ್ಟು ಬನಾನಾಸಿಂದ ಹೇಳಿದ್ನಲ್ಲ, ಬಾಳೆಹಣ್ಣಿನ ಒಂದು ಕತೆ. ಅಲ್ಲಿ ನೋಡಿ, ಇಲ್ಲಿ ಸಂಪೂರ್ಣ ಆದಾಯ 20 ರೂಪಾಯಿ ಕೊಟ್ಟಿದ್ದಾರೆ. ಆ ರೀತಿದು ಒಂದು ಆನ್ಸರ್ನ ಇಲ್ಲಿ ಮಾಡಿಟ್ಟಿದ್ದೀನಿ, ಹೇಳಿದ್ನಲ್ಲ ಅಷ್ಟು ಮಾತ್ರ ಚೇಂಜ್ ಮಾಡಬಹುದು. ಮಿಸ್ಸಿಂಗ್ ಪ್ರಾಡಕ್ಟನ್ನು ಎಕ್ಸ್ಪ್ಲೇನ್ ಮಾಡಿರುವಂತಹ ಇಲ್ಲಿದೆ ನೋಡಿ ಆನ್ಸರು, ಬೇಕಾದರೂ ಪಾಸ್ ಮಾಡಿ ಬರ್ಕೊಳ್ಳಿ. ನೀವು ಇಲ್ಲಿ ಏನು ಕ್ವಶನ್ನ ನೋಡಿದ್ರಲ್ಲ ಮಕ್ಕಳೇ, ಈ ಕ್ವಶನ್ ಇಲ್ಲಿ ಏನು ನೋಡಿದ್ದೀರಿ ಅದ್ರ ಆನ್ಸರ್ ಇದೆ, ಓಕೆನಾ? ಆದರೆ ಇದು ಹೇಗೆ ಬಂತು ಅನ್ನೋದನ್ನು ನೀವು ಕಲ್ತ್ಕೊಳ್ಬೇಕು, ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನಿಮಗೆ ಪ್ರಾಬ್ಲಮ್ ಬರುವಂಥದ್ದು ಇಲ್ಲಿ ಈ ರೀತಿ ಒಂದು ಕೇಳ್ತಾರೆ, ಟಿ ಆರ್ ಎಮ್ ಆರ್ ಎ ಆರ್ನ ಕಂಡುಹಿಡಿರಿ ಅಂತ ಕೇಳ್ತಾರೆ. ಸೊ ಇದು ಕೂಡ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ವೀಡಿಯೋನ ನೀವು ಮಿಸ್ ಮಾಡದೆ ವಾಚ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಯಾವುದು ರೀತಿ ಕಾರ್ಯಭಾರ ಆಧಾರಿತ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಕೇಳ್ಬೋದು. ಸೊ ಆನ್ಸರ್ ಇಷ್ಟೇ, ಇಷ್ಟನ್ನು ಬರೆದ್ರೆ ಆಯಿತು, ನೀವು ಇಷ್ಟನ್ನು ಬರ್ಕೊಳ್ಬೇಕು. ಕುಟುಂಬದ ಮಾಸಿಕ ಆದಾಯ, ಕುಟುಂಬದ ಮಾಸಿಕ ವೆಚ್ಚ ಅಂತ ಬರ್ಕೊಳ್ಳಿ. ಕುಟುಂಬದ ಮಾಸಿಕ ಆದಾಯ ಇಷ್ಟು ಬರುತ್ತೆ, ವೆಚ್ಚ ಎಷ್ಟಾಯಿತು ಅಂತ ತೋರಿಸ್ಬೇಕು. ವೇತನದಿಂದ ಬರುವ ಆದಾಯ 20,000, ಕೃಷಿಯಿಂದ ಟೋಟಲ್ಲಾಗಿ ಒಂದು ಕುಟುಂಬಕ್ಕೆ ಏನೇನು ಆದಾಯಗಳು ಬರುತ್ತೆ ಅದನ್ನು ಬರಿಬೇಕು. ವೇತನದಿಂದ ಬರುವ ಆದಾಯ 20,000, ಕೃಷಿಯಿಂದ ಬರುವ ಆದಾಯ 5,000, ವ್ಯಾಪಾರದಿಂದ ಬರುವ ಆದಾಯ 10,000, ಮನೆ ಬಾಡಿಗೆಯಿಂದ ಬರುವ ಆದಾಯ 10,000, ಟೋಟಲ್ಲಾಗಿ ಆದಾಯ ಎಷ್ಟಿದೆ? 45,000 ಇದೆ. ನೆಕ್ಸ್ಟು, ಹಾಗಾದರೆ ಒಂದು ಕುಟುಂಬದಲ್ಲಿ ಆಗುವಂತಹ ಮಾಸಿಕ ಖರ್ಚುಗಳೇನು? ಮಕ್ಕಳ ಶಿಕ್ಷಣ ವೆಚ್ಚ 20,000, ರೇಷನ್ ಮತ್ತು ಸಾಮಗ್ರಿ 10,000, ವಿದ್ಯುತ್ ಹಾಲು ಪೇಪರು 5,000, ಪೆಟ್ರೋಲು 5,000, ಅಲ್ಲಿಗೆ ಎಷ್ಟು ಉಳಿತು? 5,000 ಉಳಿಯುತ್ತೆ, ಉಳಿತಾಯ 5,000 ಅಂತ ಬರೀರಿ. ಎರಡನ್ನೂ ಕೂಡ 45,000 ಮಾಡಿರಿ, ಓಕೆನಾ? ಸೊ ಇದಿಷ್ಟು ಕೂಡ ನಿಮಗೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಹೇಗೆ ಇರುತ್ತೆ ಅನ್ನೋದು. ನೆಕ್ಸ್ಟು ನಿಮಗೆ ಎಕನಾಮಿಕ್ಸಲ್ಲಿ ಪ್ರಾಬ್ಲಮ್ಗಳನ್ನ ಏನು ಕೇಳ್ತಾರೆ, ಟಿ ಎಫ್ ಸಿ, ಟಿ ವಿ ಸಿ, ಟಿ ಸಿ ಇದೆಲ್ಲ ಏನು ಕೇಳ್ತಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರುವಂಥ ವೀಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಅದನ್ನು ವಾಚ್ ಮಾಡಬೇಕು. ಸೊ ಎಕನಾಮಿಕ್ಸ್ ಎಕ್ಸಾಮ್ ಚೆನ್ನಾಗಾಗಲಿ, ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.